ನೋಡಿ ಬಹಳ ಸ್ಪಷ್ಟವಾಗಿ ನಾನು ಮತ್ತೊಮ್ಮೆ ಮಾಧ್ಯಮದವರ ಹತ್ರ ಪುನರುಚ್ಚರಿಸ್ತಾ ಇದ್ದೀನಿ ಸಿಎಂ ಬದಲಾವಣೆಯ ಮಾತನ್ನ ಪ್ರಾರಂಭ ಮಾಡಿದ್ದು ಬಿಜೆಪಿ ಪಕ್ಷದವರು ಸುರೇಶ್ ಗೌಡರು ಏನು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಆರು ತಿಂಗಳು ಇದ್ದಾಗ ಚುನಾವಣೆ ನಾವು ಬದಲಾವಣೆ ಮಾಡಿದ್ದೀವಿ ಎಂಟು ತಿಂಗಳಿದ್ದಾಗೂ ಬದಲಾವಣೆ ಮಾಡಿದ್ದೀವಿ ಹಂಗೇನಾದರೂ ಆಗಂಗಿದ್ರೆ ಆಗಸ್ಟ್ 15ರ ಒಳಗಡೆ ಆಗುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳಿಲ್ಲ ಅವ್ರು ಹೇಳಿರೋದು ಯತ್ನಾಳ್ ಅವರು 2500 ಕೋಟಿ ರೂಪಾಯಿ ಕೊಟ್ಟರೆ ನಾನು ಸಿ ಎಂ ಆಗ್ಬೋದು ಅಂತ ಹೇಳಿದ್ದು ನಿಮ್ಮ ಪಾರ್ಟಿದವರೇ ಇಲ್ಲಿ ಅಸಮಾಧಾನದ ಹೊಗೆ ಇರೋದು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಕೂಗು ಬಿ ಜೆ ಪಿ ಕಾರ್ಯಕರ್ತರಿಂದ ಬರ್ತಾ ಇದೆ ಹೊರತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಲ್ಲ ನೋಡಿ ಬಹಳ ಸ್ಪಷ್ಟವಾಗಿ ನಾನು ಮತ್ತೊಮ್ಮೆ ಮಾಧ್ಯಮದವ್ರ ಹತ್ರ ಪುನರುಚ್ಚರಿಸ್ತಾ ಇದ್ದೀನಿ ಸಿ ಎಂ ಬದಲಾವಣೆಯ ಮಾತನ್ನು ಪ್ರಾರಂಭ ಮಾಡಿದ್ದು ಬಿ ಜೆ ಪಿ ಪಕ್ಷದವರು ಸುರೇಶ್ ಗೌಡರು ಏನು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಆರು ತಿಂಗಳು ಇದ್ದಾಗ ಚುನಾವಣೆ ನಾವು ಬದಲಾವಣೆ ಮಾಡಿದ್ದೀವಿ ಎಂಟು ತಿಂಗಳಿದ್ದಾಗೂ ಬದಲಾವಣೆ ಮಾಡಿದ್ದೀವಿ ಹಂಗೇನಾದರೂ ಆಗಂಗಿದ್ರೆ ಆಗಸ್ಟ್ 15ರ ಒಳಗಡೆ ಆಗುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳಿಲ್ಲ ಅವ್ರು ಹೇಳಿರೋದು ಯತ್ನಾಳ್ ಅವರು 2500 ಕೋಟಿ ರೂಪಾಯಿ ಕೊಟ್ಟರೆ ನಾನು ಸಿ ಎಂ ಆಗ್ಬೋದು ಅಂತ ಹೇಳಿದ್ದು ನಿಮ್ಮ ಪಾರ್ಟಿದವರೇ ಇಲ್ಲಿ ಅಸಮಾಧಾನದ ಹೊಗೆ ಇರೋದು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಕೂಗು ಬಿ ಜೆ ಪಿ ಕಾರ್ಯಕರ್ತರಿಂದ ಬರ್ತಾ ಇದೆ ಹೊರತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಲ್ಲ